ಹೆಸನ್ ಮುಂದಿನ ಸುದ್ದಿ ಈ ಐ ಟಿ ದಾಳಿ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಪಂಚರಾಜ್ಯ ಚುನಾವಣೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಹಣ ಸಂಗ್ರಹ ಎಂಬ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿ ಎಂ ಸಿದ್ದರಾಮಯ್ಯ ಐ ಟಿ ದಾಳಿ ಬಗ್ಗೆ ನಮ್ಗೆ ಯಾಕ್ರಿ ಕೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ ಯಾವ ರಾಜ್ಯಗಳಿಗೂ ನಾವು ಹಣ ಕೊಡಲ್ಲ ಅವರು ಕೇಳೋದು ಇಲ್ಲ ಹಣ ಹೋಗಿರೋದು ಬಿಜೆಪಿಯವ್ರೇನು ನೋಡೋರಾ ಬಿ ಜೆ ಪಿ ಅವ್ರು ಮಾಡಿದ ಎಲ್ಲ ಆರೋಪಗಳು ಆಧಾರರಹಿತ ಅಂತ ತಳ್ಳಾಕವ್ರೆ ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ರಾಜಕೀಯ ಇಲ್ಲದೆ ಐಟಿ ಅಧಿಕಾರಿಗಳು ಬರೋದಿಲ್ಲ ರಾಜಕೀಯ ನಡೆಯುತ್ತಾ ಇರುವುದು ನಮ್ಗೆ ಗೊತ್ತಿದೆ ಬಿಜೆಪಿ ಅಧಿಕಾರದಲ್ಲಿ ಇರುವ ಕಡೆ ಐಟಿ ದಾಳಿ ನಡೆಯೋದಿಲ್ಲ ಐದು ರಾಜ್ಯ ಚುನಾವಣೆಗೆ ಕರ್ನಾಟಕ ಕಲೆಕ್ಷನ್ ಸೆಂಟರ್ ಎಂಬ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರ ಆರೋಪಕ್ಕೆ ತಿರುಗೇಟು ನೀಡಿ ಅವರು ಅವನ ಯಾರೋ ರಸ್ತೆ ಬೀದಿಯಲ್ಲಿ ಮಾತನಾಡೋರಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಗುಡುಗೋರೆ ಮೊನ್ನೆ ತಾನೇ ಬೆಂಗಳೂರಿನ ಕಂಬಳದಲ್ಲಿ ಪಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತಿದ್ರು ಇಬ್ಬರು ಮುನಿರತ್ನ ಅವರು ಹೈಡ್ರಾಮ್ ಆಗಕ್ಕೆ ಸ್ವಲ್ಪ ಮುಂಚೆ ಈಗ ನೋಡ್ರೆ ಇದು ತೆಲಂಗಾಣ ಎಲೆಕ್ಷನ್ ಗಣ ಅಂತ ಅಶ್ವಥ್ ನಾರಾಯಣ ಆರೋಪ ಇದೀಗ ಅವ್ರು ಯಾರೋ ಬೀದಿ ಬದಿಲು ಮಾತಾಡ್ತಾರ್ದು ನಾವ್ಯಾಕು ಉತ್ತರ ಕೊಡಬೇಕು ಅಂತ ಮತ್ತೊಂದು ಕಡೆ ಐ ಟಿ ರೈಡ್ ವಿಚಾರವಾಗಿ ಸರಣಿ ಟ್ವೀಟ್ ಮಾಡಿರುವಂಥ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರಾಜ್ಯ ಚುನಾವಣೆ ಘೋಷಣೆ ಆಗಿದ್ದ ತಡ ರಾಜ್ಯದಲ್ಲಿ ಕುರುಡು ಕಾಂಚಾಣ ಕಂತೆ ಕಂತೆ ಆಗಿ ಕಾಟನ್ ಬಾಕ್ಸ್ಗಳಲ್ಲಿ ಕುಣಿತಾ ಇದೆ ಅದು ಮಂಚದ ಕೆಳಗೆ ಐ ಟಿ ದಾಳಿ ವೇಳೆ ಗುತ್ತಿಗೆದಾರರ ಮನೆಯಲ್ಲಿ ಪತ್ತೆಯಾದ ಹಣ ಯಾರದ್ದು ಯಾರ ಹೆಣದ ಮೇಲೆ ಸಂಗ್ರಹಿಸಿದ ಪಾಪದ ಹಣವಿದು ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಒಂದು ಕಡೆ ಅವರು ತಳ್ಳಾಕಾಯ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆರೋಪವನ್ನು ಕೂಡ ಅವರು ಕೂಡ ತಳ್ಳಾಕ್ತಾರೆ ಇದೀಗ ಯಾರ ಹಣ ಇದು ಯಾರ ಪಾಪದ ಹಣ ಉತ್ತರಿಸಿ ಅಂತ ಮಾಜಿ ಮುಖ್ಯಮಂತ್ರಿಗಳಾದ ಹೆಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡೋರೆ